ಮಾಸ್ಟರ್ ಮಂಜುನಾಥ್ ಎಂದೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವ ಮಂಜುನಾಥ್ ನಾಯ್ಕರ್ ಕನ್ನಡ ಚಿತ್ರರಂಗದಲ್ಲಿ ತನ್ನ ಬಾಲ್ಯ ನಟನೆಯಿಂದ ಅದ್ಭುತ ಛಾಪನ್ನು ಮೂಡಿಸಿರುವ ನಟ. ಮಾಲ್ಗುಡಿ ಡೇಸ್ನ ಸ್ವಾಮಿ ಪಾತ್ರದ ಮೂಲಕ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಮಂಜುನಾಥ್ ಅವರು. ಕನ್ನಡ ಮಾತ್ರವಲ್ಲದೆ ಹಿಂದಿ ತೆಲುಗು ಭಾಷೆಗಳಲ್ಲೂ ಕೂಡ ನಟಿಸಿದ್ದಾರೆ. ಇಂಗ್ಲಿಷ್ ಮತ್ತು ಕಾಶ್ಮೀರಿ ಭಾಷೆಯಲ್ಲೂ ಕೂಡ ಕೆಲ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಮಾಸ್ಟರ್ ಮಂಜುನಾಥ್ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ನೀವೇ ಹೇಳಿ. ಒಂದು ಕಾಲದಲ್ಲಿ ಇವರು ಕನ್ನಡ ಸಿನಿಮಾಗಳಲ್ಲಿ ಮಿಂಚುತ್ತಿದ್ದವರು. ಸಿನಿಮಾಗಳಲ್ಲಿ ಇವರ ಅಭಿನಯ ಇಲ್ಲವೆಂದರೆ ಎಲ್ಲರಿಗೂ ಕೂಡ ಬೇಸರ. ಅಂತ ಬಾಲ ಪ್ರತಿಭೆಯಾಗಿ ಬೆಳೆದ ಇವರ ಪೂರ್ಣ ಹೆಸರು ಮಂಜುನಾಥ್ ನಾಯ್ಕರ್ ಸ್ವಾಮಿ ಅಂತಲೂ ಕೂಡ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಜನಿಸಿರುತ್ತಾರೆ. ಸರಿ ಸುಮಾರು 68ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕೆಲ ಕಾಲ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ನಲ್ಲಿ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಆಗಿ ಕೂಡ ಕೆಲಸವನ್ನು ಮಾಡಿದ್ದವರು. ಸದ್ಯಕ್ಕೆ ತಮ್ಮದೇ ಆದ ಪಿಆರ್ ಸಂಸ್ಥೆ ಕಂಪನಿಯನ್ನು ಕೂಡ ನಡೆಸುತ್ತಿದ್ದಾರೆ. ಸದ್ಯಕ್ಕೆ ತಮ್ಮದೇ ಆದ ಸ್ವಂತ ಪಿಆರ್ ಸಂಸ್ಥೆಯನ್ನು ಕೂಡ ನಡೆಸುತ್ತಿದ್ದಾರೆ. ಮಂಜುನಾಥ್ ಅವರು ಕ್ರೀಡಾಪಟು ಸ್ವರ್ಣರೇಖಾ ಅವರನ್ನು ಮದುವೆಯಾಗಿದ್ದಾರೆ. ಅಲ್ಲದೆ ಇವರಿಗೆ 7 ವರ್ಷದ ಮಗನಿದ್ದಾನೆ. ಸದ್ಯಕ್ಕೆ ಇವರು ಯಾವುದೇ ಸಿನಿಮಾದಲ್ಲಿ ನಡೆಸುತ್ತಿಲ್ಲ. ಮದುವೆಯ ಬಳಿಕ ನಟನೆಯಿಂದ ದೂರ ಉಳಿದುಕೊಂಡು ಪರ್ಸನಲ್ ಲೈಫ್ ಕಡೆ ಗಮನ ಹರಿಸುತ್ತಿದ್ದಾರೆ. ಮಂಜುನಾಥ್ ನಾಯ್ಕರ್ ಅಂತಾನೆ ಈಗ ಎಲ್ಲಾ ಕಡೆ ತುಂಬಾನೇ ಫೇಮಸ್ ಆದವರು. ಮಂಜುನಾಥ್ ನಾಯ್ಕರ್ ಅಂತಾನೆ ಪ್ರಸಿದ್ಧಿ ಪಡೆದುಕೊಂಡಿರುವ ಇವರು ಭಾರತೀಯ ನಟ ಮತ್ತು ಪಬ್ಲಿಕ್ ರಿಲೇಷನ್ಶಿಪ್ ಆಫೀಸರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಪರದೆಯ ಹೆಸರು ಮಾಸ್ಟರ್ ಮಂಜುನಾಥ್ ಎಂಬ ಹೆಸರಿನಿಂದ ಅತಿ ಹೆಚ್ಚು ಜನ ಗುರುತಿಸಲ್ಪಟ್ಟವರು. ಶಂಕರ್ನಾಥ್ ನಿರ್ದೇಶನದ ಮಾಲ್ಗುಡಿ ಡೆಸ್ ಎಂಬ ಜನಪ್ರಿಯ ದೂರದರ್ಶನ ಸರಣಿಯಲ್ಲಿ ಸ್ವಾಮಿ ಅಂಡ್ ಫ್ರೆಂಡ್ ಸಂಚಿಕೆಗಳು ತುಂಬಾನೇ ಫೇಮಸ್ ಆಗಿತ್ತು. ಸ್ವಾಮಿ ಎಂಬ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಮಾಸ್ಟರ್ ಮಂಜುನಾಥ್ ಅವರು. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಜನಿಸಿದವರು. ಬೆಂಗಳೂರಿನಲ್ಲಿ ಜನಿಸಿದಂತ ಹುಡುಗ ಮಾಸ್ಟರ್ ಮಂಜುನಾಥ್ ಮೈಸೂರು ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಿಎ ಪದವಿಯನ್ನು ಇಂಗ್ಲಿಷ್ನಲ್ಲಿ ಹಾಗೂ ಎಂಎ ಪದವಿಯನ್ನು ಸಮಾಜಶಾಸ್ತ್ರದಲ್ಲಿ ಪಡೆದಿದ್ದಾರೆ. ಛಾಯಾಗ್ರಹಣ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ ಅನ್ನು ಡಿಪ್ಲೊಮಾವನ್ನು ಕೂಡ ಮುಗಿಸಿಕೊಂಡಿದ್ದಾರೆ. ಒಟ್ಟಾರೆ ಮಾಸ್ಟರ್ ಮಂಜುನಾಥ್ ಅವರ ಪತ್ನಿ ಸ್ವರ್ಣಲೇಖಾ ಕ್ರೀಡಾಪಟು ಆಗಿದ್ದು ಇವರು ಈಗ ಹೇಗಿದ್ದಾರೆ ಎಂಬುದನ್ನು ಕೂಡ ನೋಡಬಹುದು.